ಹಾಯ್ ಹಲೋ ನಮಸ್ಕಾರ, ನನ್ನ ಸವಾರಿ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಗುರುವಾರ, ಆದ ಕಾರಣ ನಿಮ್ಮೆಲ್ಲರಿಗೂ ತಂದೆ ಶ್ರೀ ಗುರು ರಾಘವೇಂದ್ರ ಟೆಂಪಲ್ ತೋರಿಸ್ಬೇಕು ಅಂತ ಅಂದ್ಕೊಂಡೆ. ನಾನು ಪ್ರತಿ ಗುರುವಾರ ರಾಘವೇಂದ್ರ ಟೆಂಪಲ್ ಆ್ಯಂಡ್ ಸಾಯಿಬಾಬಾ ಟೆಂಪಲ್ಗೆ ಹೋಗ್ತೀನಿ. ಆದರೆ ಇವತ್ತು ನಿಮಗೋಸ್ಕರ ಗುರು ರಾಘವೇಂದ್ರ ಟೆಂಪಲ್ ತೋರಿಸ್ಬೇಕು ಅಂದ್ಕೊಂಡೆ. ಏನಕ್ಕಪ್ಪ ಅಂದರೆ ಅಷ್ಟು ಚೆನ್ನಾಗಿದೆ ಜಾಗ, ಅಷ್ಟು ವಿಶಾಲವಾಗಿದೆ, ಅಷ್ಟು ಪ್ರಶಾಂತವಾಗಿದೆ. ಅದಕ್ಕೋಸ್ಕರ ನಿಮಗೂ ತೋರಿಸ್ಬೇಕು ಅಂತ ಅಂದ್ಕೊಂಡೆ. ಬನ್ನಿ ಹೋಗದ. ಈ ಟೆಂಪಲ್ ಇರುವುದು ಮೈಸೂರು ಮತ್ತು ನರಸೀಪುರ ಮೇನ್ ರೋಡ್ ಚಿಕ್ಕಳ್ಳಿ ಹತ್ರ ಈ ಟೆಂಪಲ್ ಇರೋದು. ನೀವು ಯಾರು ಬೇಕಾದರೂ ಕೇಳಿದ್ರೆ ಅಡ್ರೆಸ್ ಹೇಳ್ತಾರೆ, ರಾಘವೇಂದ್ರ ದೇವಸ್ಥಾನ ಎಲ್ಲಿ ಅಂದರೆ ಯಾರು ಬೇಕಾದರೂ ಹೇಳ್ತಾರೆ. ಅಷ್ಟು ಚೆನ್ನಾಗಿದೆ. ನಾನು ಯಾಕೆ ಪ್ರತಿ ಗುರುವಾರ ಟೆಂಪಲ್ಗೆ ಹೋಗ್ತೀನಿ ಅಂತಂದರೆ, ನನ್ನ ಮೈಂಡ್ ಫ್ರೆಶ್ ಆಗಬೇಕು, ಮತ್ತು ಮೈಂಡಲ್ಲಿ ಏನಾದರೂ ಕೋಪ ಇರಲಿ ಅಥವಾ ಏನಾದರೂ ಟ್ರೆಶ್ ಅನ್ನೋದು ಇರಲಿ, ಅಲ್ಲಿ ಆ ಟೆಂಪಲ್ಗೆ ಹೋದರೆ ಸಾಕು, ನನ್ನ ಮೈಂಡೇ ಫ್ರೆಶ್ ಆಗುತ್ತೆ. ಅಷ್ಟು ಇಷ್ಟ ನನಗೆ ಆ ಜಾಗ ಅಂದರೆ, ಅಷ್ಟು ಪ್ರಶಾಂತವಾಗಿದೆ. ನಿಮ್ಮದೇನೋ ಸಿಗಬೇಕು ಅಂದರೆ ಆ ಟೆಂಪಲ್ಗೆ ಹೋದ್ರೇ ಸಾಕು, ಅಷ್ಟು ನಿಮಗೆ ಸಿಗುತ್ತೆ. ಅಲ್ಲಿ ನೀವು ಕಾಣ್ತಾ ಇದ್ದೆ ಬೋಲ್ಡ್ ನೋಡ್ಬೋದು, ರಾಘವೇಂದ್ರ ದೇವಸ್ಥಾನಕ್ಕೆ ದಾರಿ ಅಂತ. ಒಂದು ಸತಿ ವಿಸಿಟ್ ಕೊಟ್ಟು ನೋಡಿ ಫ್ರೆಂಡ್, ಅಷ್ಟು ಚೆನ್ನಾಗಿದೆ ಪ್ಲೇಸು. ಫೈನಲಿ ನಾವು ರಾಘವೇಂದ್ರ ಟೆಂಪಲ್ ಹತ್ರ ಹೋದೋ, ಅಲ್ಲಿ ನೋಡ್ಬೋದು ಬೋರ್ಡ್, ನೀವು ಶ್ರೀ ರಾಘವೇಂದ್ರ ಮಠ ಅಂತ ಒಳಗಡೆ ಎಂಟ್ರಿ ಕೊಟ್ಟು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ದೇವಸ್ಥಾನ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಸೈಲೆಂಟ್ ಆಗಿದೆ. ನನ್ನ ಮನಸ್ಸಲ್ಲಿ ಏನಾದರೂ ಟ್ರೆಸ್ ಜಾಸ್ತಿ ಆದಾಗ, ಕೋಪ ಇದ್ದಾಗ ಈ ಥರ ದೇವಸ್ಥಾನಕ್ಕೆ ಬಂದು ಒಂದು 10-15 ನಿಮಿಷ ಧ್ಯಾನ ಮಾಡ್ತೀನಿ, ನನ್ನ ಮೈಂಡೇ ಒಂಥರ ರಿಲೀಫ್ ಅಂತ ಅನಿಸುತ್ತೆ. ಅಷ್ಟು ಖುಷಿ ಅಂತ ಅನಿಸುತ್ತೆ ಟೆಂಪಲ್ಗೆ ಹೋಗೋದ್ರಿಂದ. ಫೈನಲಿ ನಾವು ಸ್ಕೂಟ್ರ್ ಪಾರ್ಕಿಂಗ್ ಮಾಡಿ ಟೆಂಪಲ್ ಹತ್ರ ಬಂದು ನೋಡ್ಬೋದು ನೀವು, ಅಲ್ಲಿ ದೊಡ್ಡದಾಗಿ ಬೋಲ್ಡ್ ಕಾಣಿಸ್ತಾ ಐತೆ, ಅಷ್ಟು ವಿಶಾಲವಾಗಿದೆ ಟೆಂಪಲ್ಲು. ಶ್ರೀ ಕಲ್ಪವೃಕ್ಷ ಕ್ಷೇತ್ರ ಶ್ರೀ ರಾಘವೇಂದ್ರ ಮಠ, ಈ ದೇವಸ್ಥಾನದ ಮೇಲೆ ಬರೆದಿದ್ದಾರೆ. ಅಷ್ಟು ಚೆನ್ನಾಗಿದೆ, ಅಷ್ಟು ಪಾಸಿಟಿವ್ ವೈಬ್ ಕೊಡುತ್ತೆ ಈ ದೇವಸ್ಥಾನ ಅಂತ ಹೇಳ್ಬೋದು. ಅಷ್ಟು ಖುಷಿ ಅಂತ ಅನಿಸುತ್ತೆ. ಫೈನಲಿ ನಾವು ಒಳಗಡೆ ಹೊರಟು ನೋಡ್ತಾ ಇರ್ಬೋದು ಎಂಟ್ರಿಗೆ, ನೀವು ಶ್ರೀ ರಾಘವೇಂದ್ರ ಸ್ವಾಮಿಗಳು ಎದ್ದು ಬರುವ ರೀತಿಯೇ ಕಾಣಿಸ್ತಾ ಇದ್ರು. ತುಂಬಾ ಖುಷಿ ಆಯಿತು ನನಗಂತೂ ದರ್ಶನ ಮಾಡಿ ರಾಘವೇಂದ್ರ ಸ್ವಾಮಿಯಲ್ಲಿ. ನನ್ನ ಪ್ರಾರ್ಥನೆ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ತುಂಬಾ ಖುಷಿ ಆಯಿತು. ಒಂದೇ ಒಂದು ಸತಿ ವಿಸಿಟ್ ಮಾಡಿ ನೋಡಿ ಫ್ರೆಂಡ್ಸ್, ದೇವಸ್ಥಾನ ಅಷ್ಟೇ ಚೆನ್ನಾಗಿದೆ, ಅಷ್ಟು ಪ್ರಶಾಂತವಾಗಿದೆ. ವಿಗ್ರಹಗಳು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಸುತ್ತ ವಿಗ್ರಹಗಳು ಮತ್ತು ಫೋಟೋಗಳು ತುಂಬಾ ಇದ್ದವು. ವೆಂಕಟೇಶ್ವರ ವಿಗ್ರಹ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ನಾನು ಹೇಳಿದಂಗೆ ಮೊದಲೇ ಒಂಥರ ದೇವಸ್ಥಾನಕ್ಕೆ ಹೋದ್ರೇ ನೆಮ್ಮದಿ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ದೇವರುಗಳು ನೋಡ್ತಾ ಇದ್ರೆ ದೇವರು ಇಲ್ಲಿ ನಮ್ಮ ಹತ್ರಕ್ಕೆ ಬರ್ತಾ ಇದ್ದಾನೋ ಅನ್ನೋಷ್ಟು ಅಲಂಕಾರ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಸಂಜೆ ಟೈಮ್ ತೇರಾಗುತ್ತಂತೆ, 6:30-7 ಗಂಟೆ ಅಷ್ಟರಲ್ಲಿ ತೇರು ನಡೆಯುತ್ತೆ. ಇದೇ ತೇರು, ತೇರಿಗೆಲ್ಲ ಆಲ್ರೆಡಿ ಅಲಂಕಾರ ಮಾಡಿದ್ರು, ತುಳಸಿ ಹೂನಾರಗಳು ಹಾಕಿ ಅಲಂಕಾರ ಆಲ್ರೆಡಿ ಮಾಡಿದ್ರು. ಭಕ್ತಾದಿಗಳು ಏನಾರು ಹರಿಸ್ಕೊಂಡಿದ್ರೆ ಈ ಥರ ತೇರುಗಳನ್ನ ಎಳಿಸ್ತಾರಂತೆ. ಹಾಗೆ ಇಲ್ಲಿನ ಅರ್ಚಕರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಓಂ ಹರಿ ಓಂ, ಓಂ ಗುರುವೇ ನಮಃ, ಓಂ ಹರಿ ಓಂ ಹರಿಷೋತ್ತಮ ವಾಯುಜೋತ್ತಮ. ಇದು ರಾಯರ ಮಠ, ಚಿಕ್ಕಳ್ಳಿಯಲ್ಲಿರುವಂತಹ ಸ್ಥಳ, ತುಂಬಾ ವಿಶೇಷವಾದ ಸ್ಥಳ. ಈ ಸ್ಥಳದಲ್ಲಿ ತುಂಬಾ ಅನ್ನಸರ್ಪಣೆ, ಅವರ ಕಷ್ಟ ಕರ್ಪಣ್ಯಗಳನ್ನು ಯಾರ್ಯಾರು ಏನೇನು ಅನುಷ್ಠಾನ ಇಟ್ಕೋತಾರೋ ಅವರಿಗೆ ಎಲ್ಲವೂ ಅನುಗ್ರಹ ಆಗ್ತಿದೆ. ಉದಾಹರಣೆಗೆ ನಾನೇ ಸಾಕ್ಷಿ, ಹಿಂದೆ ಇಲ್ಲಿ ಬರಬೇಕಾದಾಗ ತುಂಬಾ ಅಳ್ತಾ ಇದೆ,
ಈಗಾಗಲೇ ತಯಿಲ್ಲ, ತುಂಬ ಚೆನ್ನಾಗಿದ್ದೀನಿ, ಕಟ್ತಾ ಇದ್ದೀನಿ. ತುಂಬ ಎಲ್ಲರೂ ಹೇಳ್ತಾರೆ ನನಗೆ, ರಾಯರು ದರ್ಶನ ಕೊಟ್ಟರು, ಆ ರೀತಿ ಕೊಟ್ಟರು, ಮಂತ್ರಾಕ್ಷತೆ ಕೊಟ್ಟರು, ನನಗೆ ಪಂಚಾಮೃತ ಕೊಟ್ಟರು ಅಂತ ಇಲ್ಲೆಲ್ಲ ಬಂದು ವಾಸ್ತವ ನಮ್ಗೆ ಹೇಳ್ತಾರೆ. ತುಂಬ ಅನುಗ್ರಹ ಇದೆ, ತುಂಬ ವಿಶಿಷ್ಟವಾದ ಪ್ಲೇಸ್ ಇದು. ಈ ಪ್ಲೇಸಲ್ಲಿ ಯಾರು ಅನುಷ್ಠಾನ ಮಾಡ್ಕೊಂಡು ಹೋಗ್ತಾರೋ ಅವರಿಗೆ ಇಟ್ ಸಕ್ಸಸ್ಫುಲ್. ನಾನು ಸುಮಾರು ಜನ ಕೇಳಿದ್ದೀನಿ ನಿಮ್ಗೆ ಏನಾಯ್ತು ಅಂತಂದ್ರೆ ನನಗೆ ಈ ಥರ ಸಕ್ಸಸ್ ಆಯ್ತು, ಈ ಥರ ಎಲ್ಲ ಆಯ್ತು ಅಂತ ಹೇಳಿದ್ದಾರೆ. ತುಂಬ ಒಬ್ಬರು ಒಂಥರ ಇಂಜಿನಿಯರ್ ಹೇಳ್ತಾರೆ, ನನಗೆ ರಾಯರು ಬಂದು ಮಂತ್ರಾಕ್ಷತೆ ಕೊಟ್ಟರು, ನನಗೆ ರಾಯರು ಬಂದು ಊಟ ಕೊಟ್ಟರು, ನನಗೆ ರಾಯರು ಬಂದರು ನನ್ನ ಕರ್ಕೊಂಡು ಹೋದ್ರು ಅನ್ನೋದು ಸುಮಾರು ಜನ ಬಾಯಲ್ಲಿ ನಾನು ತುಂಬ ಕೇಳಿದ್ದೀನಿ. ತುಂಬ ಇಲ್ಲಿನ ವಾಸ್ತವ ಇಲ್ಲಿ ತುಂಬಾ ವಿಶಿಷ್ಟವಾದ ಪೋರ್ಟಲ್ ಇದೆ. ಇದಕ್ಕೆಲ್ಲ ಕೃತಜ್ಞತೆ ಅಂತಂದ್ರೆ ಈ ಈ ಮಾಲೀಕರಾದ ನಾಗೇಂದ್ರ ಸರ್ ಅವರಿಗೆ ನಾವು ಜಾಸ್ತಿ ಕೃತಜ್ಞತೆ ಹೇಳ್ಬೇಕು. ಯಾಕೆನ್ನ ಈ ಮಠ ಅವರಿಗೆ ನನಗಿಂತ ಹೆಚ್ಚಿನ ಮಾಹಿತಿ ನಾಗೇಂದ್ರ ಸರ್ ಅವರಿಗೆ ತುಂಬಾ ಅದ್ಭುತ. ಅವರ ಕಣ್ಣಲ್ಲಿ ಕಣ್ಣಿಟ್ಟಂಗಿದೆ ಆ ಕೆಲಸ ಕಾರ್ಯಗಳೆಲ್ಲ. ನಾನು ಬಂದು 4 ವರ್ಷ ಆಯ್ತು, 4 ವರ್ಷ ಆಯ್ತು. ತುಂಬಾ ಅನುಗ್ರಹ ಇದೆ ನನಗೆ, ತುಂಬಾ ಮನಸ್ಸಿಗೆ ಈಗ ಸಮಾಧಾನವಾಗಿದ್ದೀನಿ. 4 ವರ್ಷದ ಹಿಂದೆ ಲೆಕ್ಕಾಚಾರ ತಗೊಂಡ್ರೆ ನನಗೆ ಏನೂ ಅಲ್ಲ, ಇವತ್ತು ಏನೂ ಅಲ್ಲ, ಇವತ್ತು ಫುಲ್ ಹ್ಯಾಪಿಯಾಗಿದ್ದೀನಿ ಅಷ್ಟೇ. ತುಂಬಾ ಖುಷಿಯಾಗಿದ್ದೀನಿ. ಇಲ್ಲಿ ಬಂದವರೆಲ್ಲ ಗ್ರಂಥದಲ್ಲಿ ಜಾಸ್ತಿ ಕೃತಜ್ಞತೆ ಇರೋದು ಇಲ್ಲಿನ ಮ್ಯಾನೇಜ್ಮೆಂಟ್ ಇರೋರಾದ ಕುಮಾರ್ ಮತ್ತು ಮಾದೇವಣ್ಣ ಅಂತ ಇದ್ದಾರೆ. ಇಲ್ಲಿನ ಅವ್ರಿಗೆ ನಾವು ಜಾಸ್ತಿ ಕೃತಜ್ಞತೆ ಇರಬೇಕು. ಉಸ್ತುವಾರಿ ನೋಡ್ಕೊತಿರೋದು ಕೃತಜ್ಞತೆ ಇರೋದು, ನಮ್ಮ ಮೇಡಮ್ ಸರ್ ಆಗ್ಲಿ, ನಮ್ಮ ಆಚಾರ್ ಸರ್ ಆಗ್ಲಿ, ಜಾಸ್ತಿ ಇವರಿಗೆ ನಾವು ಕೃತಜ್ಞತೆ ಹೇಳ್ಬೇಕು. ಪ್ರತಿ ಇಲ್ಲ, ಬೆಳಿಗ್ಗೆ 4:30 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಓಪನ್ ಇರ್ತದೆ. ಯಾವಾಗ್ಲೂ ಓಪನ್ ಇರ್ತದೆ, ಯಾರು ಬಂದಾಗ್ಲೂ. ಆಮೇಲೆ ಯಾರೇ ಬಂದ್ರೂ ಹೊಟ್ಟೆ ಹಸು ಅಂತ ತಂದಾಗ ಕೊನೆ ಪಕ್ಷ ಒಂದು ಬಾಳೆನಾರ ಕೊಡ್ತಾರೆ. ಇಲ್ಲಿ ವಾಸ್ತವ ಇರೋದಷ್ಟೇ. ಇಲ್ಲಿ ಉಸ್ತುವಾರಿ ನೋಡ್ಕೊಳ್ಳುವಂತ ಮಾದೇವಣ್ಣ ಅಂತ ಇದ್ದಾರೆ, ಅವ್ರು ಯಾರೇ ಹೊಟ್ಟೆ ಹಸು ಅಂತ ಬಂದ್ರೂ ಕೊನೆ ಪಕ್ಷ ಒಂದು ಬಾಳೆನಾರ ಕೊಟ್ಟು ಕಳಿಸ್ತಾರೆ. ಅದಂತ ನಿಜ, ಸತ್ಯ ಅದು ವಾಸ್ತವ. ಊಟ ಇಲ್ಲ ಅಂತ ಅನ್ನಂಗಿಲ್ಲ, ಇವತ್ತು ರಾತ್ರಿ 10 ಗಂಟೆಗಂಟೂ ಊಟ ಉಂಟು, ವಿಶೇಷವಾದ ಊಟ ಉಂಟು. ಆಮೇಲೆ ಇಲ್ಲಿ ವಿಶೇಷ ಏನು ಅಂತಂದ್ರೆ ಸತ್ಯನಾರಾಯಣ ಪೂಜೆ, ಹುಣ್ಣಿಮೆ ದಿನ ಸತ್ಯನಾರಾಯಣ ಪೂಜೆ ತುಂಬಾ ವಿಶೇಷವಾಗಿರ್ತದೆ. ಈ ಸತ್ಯನಾರಾಯಣ ಪೂಜೆ ವಿಷಯ ತುಂಬಾ ವಿಶೇಷವಾಗಿರ್ತದೆ. ಇದು ಸಂಜೆ 7:00 ಗುರುವಾರ ಮಾರ್ತ ಗುರುವಾರ ಗುರುವಾರ ಅದು ಇದು ಅವತ್ತಿನ ದಿನ ವಿಶೇಷವಾದ ದಿನ. ಆ ರಾಯರಿಗೆ ತುಂಬಾ ವಿಶೇಷವಾದ 3 ಪ್ರದಕ್ಷಿಣೆ ಹಾಕಿ ಅವ್ರು ಯಾರ್ಯಾರು ಅನುಷ್ಠಾನ ಮಾಡ್ಕೊಂಡಿರ್ತಾರೋ ಅವ್ರಿಗೆಲ್ಲ ಸಕ್ಸಸ್ಫುಲ್ ಆಗ್ತದೆ. ನನ್ನ ಹೆಸರು ಮಹೇಶ್ ಅಂತ. ಇದೇನಪ್ಪ ಅಂದರೆ ಇಲ್ಲಿ ರಸೀದಿ ಬರ್ಕೊಡ್ತಾ ಇರೋದು, ಇಲ್ಲಿ ಹಲವಾರು ಸೇವೆಗಳಿದೆಯಂತೆ, ಅದಕ್ಕೋಸ್ಕರ ರಸೀದಿ ತಗೊಂಡು ಇಲ್ಲಿ ಸೇವೆಗಳನ್ನ ನಾವು ಈಡೇರಿಸ್ಬೋದು. ನೀವು ನೋಡ್ತಾ ಇರ್ಬೋದು ಜನರು ರಸೀದಿ ಹಾಕ್ಸ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಅಕ್ಕಿ ಬೆಲ್ಲ ಅಕ್ಕಿ ಬೆಲ್ಲ ಮತ್ತು ಬೇಳೆಕಾಳು ಬೆಲ್ಲ ಸೇವೆ ಅಕ್ಕಿ ಸೇವೆ ಅಂತ ಹಲವಾರು ಸೇವೆ ಇತ್ತು, ಅದಕ್ಕೋಸ್ಕರ ಜನ ಇಲ್ಲಿ ರಸೀದಿ ಹಾಕ್ಸ್ಕೊತಾ ಇದ್ರು. ನೋಡ್ಬೋದು ನೀವಿಲ್ಲಿ ಅಕ್ಕಿ ಬೇಳೆ ಬೆಲ್ಲ ಸುಮಾರು ಸೇವೆಗಳಿದೆ. ಏನಾದರೂ ಅಂದ್ಕೊಂಡು ಅದನ್ನು ಈಡೇರಿದ್ರೆ ಅದನ್ನು ಸೇವೆ ಕೂಡ ಮಾಡ್ಬೋದು. ಅದಾದ ಮೇಲೆ ನಾವಿಲ್ಲಿ ಮೇಲ್ಗಡೆ ಹೋದರೆ ವಿಶಾಲವಾದ ಜಾಗ ಇತ್ತು, ತುಂಬಾ ಚೆನ್ನಾಗಿತ್ತು ಜಾಗ, ಅಷ್ಟು ಪ್ರಶಾಂತವಾಗಿತ್ತು. ಇದು 2016ನೇ ಇಸ್ವಿಯಲ್ಲಿ ಮಠ ಕಟ್ಟೋದಕ್ಕೆ ಶುರು ಮಾಡಿದ್ದು, ಅಂದ್ರೆ ಸ್ಥಾಪನೆ ಆಗಿದ್ದು 2016ನೇ ಇಸ್ವಿಯಲ್ಲಿ ಶುರು ಆಗಿದ್ದು. ಇದನ್ನ ಶುರು ಮಾಡಲಿಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ. ನಮ್ಮ ಮಠದ ಓನರ್ ಬಂದು ನಾಗೇಂದ್ರ KR ಅಂತ, ಅವರು ರಾಘವೇಂದ್ರ ಸ್ವಾಮಿ ಭಕ್ತರು. ಅವರ ಒಂದ್ಸಲ ಅಂದ್ರೆ ತುಂಬಾ ಹಿಂದೆ ಇದು ಈ ಲೇಔಟ್ ಶುರು ಆಗಿದ್ದು. ಆಕ್ಚುಲಿ ಇದು ಫಸ್ಟ್ ಲೇಔಟ್ 2008ರಲ್ಲಿ, 2008ರಲ್ಲಿ ಲೇಔಟ್ ಅನ್ನ ಶುರು ಮಾಡಿದ್ರು.
ಅವಾಗ ಒಬ್ರು ಭಿಕ್ಷುಕ ಬಂದು ನನಗೆ ಊಟ ಹಾಕು ಅಂತ ನಮ್ಮ ಸರ್ನ ಕೇಳಿದ್ದಾರೆ. ಅವರು ಊಟ ಹಾಕಿದ್ದಾರೆ, ಮತ್ತೆ ಅವರು ಹೋಗದೆ ಅಲ್ಲೇ ಇದ್ದು ನಮ್ಮ ನಾಗೇಂದ್ರ ಸರ್ ಅವರು ಬೇರೆ ಏನಾದ್ರು ಬೇಕಾ ಅಂತ ಕೇಳಿದಾಗ, ಇಲ್ಲ ನನಗೇನು ಬೇಡ, ನೀನು ಅನ್ನದಾನ ಶುರು ಮಾಡಬೇಕು, ಇಲ್ಲಿ ಅನ್ನದಾನ ಶುರು ಮಾಡಿದ್ರೆ ನಿನ್ನ ಏಳಿಗೆ ಆಗೋದು ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಅವ್ರು ಅಷ್ಟು ದೂರ ಹೋದ್ಮೇಲೆ ಕಣ್ಣಿಗೆ ಕಾಣದೇ ಇರೋ ಥರ ಮಾಯ ಆಗಿದ್ದಾರೆ. ನಾಗೇಂದ್ರ ಸರ್ ಏನು ಮಾಡಿದ್ರು, ಅದನ್ನು ದೈವ ಸಂಕಲ್ಪ ಅಂತ ಹೇಳ್ಕೊಂಡು ಮಠ ಕಟ್ತೀನಿ, ಇಲ್ಲಿ ಮಠ ಕಟ್ಟಿ ಅನ್ನದಾನ ಸೇವೆ ನಡೆಸ್ತೀನಿ ಅಂತ ಅವ್ರ ಗೌರವ ಸಂಕಲ್ಪ ಮಾಡಿಕೊಂಡು ಈ ಮಠನ ಕಟ್ಟಿಸಿ ಪ್ರತಿ ಗುರುವಾರ ದಿನ ಇಲ್ಲಿ 3-4 ಸಾವಿರ ಕೆಲವೊಮ್ಮೆ 5 ಸಾವಿರದಷ್ಟು ಜನರು ಬರ್ತಾರೆ. ಬೆಳಿಗ್ಗೆ 6 ಗಂಟೆಗೆ ನಮ್ಮ ಮಠ ಓಪನ್ ಆದರೆ, ಅದು ಯಾವುದೇ ದಿನ ಆಗಿರಲಿ, ಬೆಳಿಗ್ಗೆ 6 ಗಂಟೆಗೆ ಓಪನ್ ಆದರೆ ಮಧ್ಯಾಹ್ನ ಕ್ಲೋಸ್ ಆಗಲ್ಲ, ರಾತ್ರಿ 8-9 ಗಂಟೆವರೆಗೂ ಸತತವಾಗಿ ಓಪನ್ ಆಗಿರುತ್ತೆ. ಪ್ರತಿ ಗುರುವಾರ ಅನ್ನದಾನ ಸೇವೆ ನಡೆಯುತ್ತೆ, ಮತ್ತೆ ಪ್ರತಿ ವರ್ಷ ಆಗಸ್ಟಲ್ಲಿ ರಾಯರ ಆರಾಧನೆ ಅಂತೇಳಿ ಮಾಡ್ತಾರೆ. ರಾಯರ ಹುಟ್ಟು ಹಬ್ಬ ಅಂತೇಳಿ ಮಾಡ್ತಾರೆ, ರಾಯರ ಪಟ್ಟಾಭಿಷೇಕ ಮಾಡ್ತಾರೆ, ರಾಯರ ವರ್ಧಂತಿ ಅಂತೇಳಿ ರಾಯರಿಗೆ ಸಂಬಂಧಪಟ್ಟಂತ ಕೆಲವೊಂದು ಮಹತ್ವದ ದಿನಗಳನ್ನ ಆಚರಣೆ ಮಾಡ್ತಾರೆ. ಇಲ್ಲಿ ಆರಾಧನೆ ಟೈಮಲ್ಲಿ ದಿನಕ್ಕೆ 10,000-15,000 ಜನರಷ್ಟು ಸೇರ್ತಾರೆ. ಇಲ್ಲಿ ಎಷ್ಟೇ ಜನ ಬಂದರೂ ಕೂಡ ಬೆಳಿಗ್ಗೆ ಅನ್ನದಾನ ಶುರುವಾದ್ರೆ ರಾತ್ರಿವರೆಗೂ ಅನ್ನದಾನ ಕಂಟಿನ್ಯೂಸ್ ಆಗಿ ಇರುತ್ತೆ. ಮತ್ತೆ ಕೆಲವೊಬ್ರು ಹರಿಸ್ಕೊಂಡಿರ್ತಾರೆ, ಅವ್ರದ್ದು ನೆರವೇರಪ್ಪ ಆಗ್ಬೋದು, ಇಲ್ಲ ರಾಯರಿಗೆ ಏನಾದರೂ ವಸ್ತ್ರಗಳು, ರೇಷ್ಮೆ ವಸ್ತ್ರಗಳು ಆ ಥರ ಆಗಿರ್ಬೋದು, ಅವ್ರು ಏನು ಅನ್ಕೊಂಡಿರ್ತಾರೋ ಅವ್ರ ಕೈಯಲ್ಲಿ ಆಗುವಂಥದ್ದನ್ನ ಮಾಡ್ತಾರೆ. ಪ್ರತಿ ಗುರುವಾರ ಮತ್ತು ಮಂಡೆಯಿಂದ ಮಠ ಓಪನಿಂಗ್ ಬಂದು ಪ್ರತಿ ದಿನನೂ ಇರುತ್ತೆ. ಬೆಳಿಗ್ಗೆ 5:30-6 ಗಂಟೆಗೆ ಓಪನ್ ಆದರೆ ರಾತ್ರಿ 8:30-9 ಗಂಟೆವರೆಗೂ ಓಪನ್ ಆಗೇ ಇರುತ್ತೆ. ಅನ್ನದಾನ ನಡೆಯೋದು ಬಂದು ಗುರುವಾರ ಗುರುವಾರ. ಹಾಂ, ನೀವು ನೋಡ್ಬೋದು ಆ ಕೌಂಟರ್ ಬಂದು ಶ್ರೀ ರಾಯರ ಪ್ರಸಾದ ಕೌಂಟರ್, ಅಲ್ಲಿ ಪ್ರಸಾದ ಕೌಂಟರ್ ಅದು, ಅಲ್ಲಿ ಅನ್ನದಾನ ನಡೆಯುತ್ತಂತೆ. ಬನ್ನಿ ಹೋಗದ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಬೆಳಿಗ್ಗೆನೆ 12:30 ಮಹಾಮಂಗಳಾರತಿ ಆದ ಕಾರಣ ಭಕ್ತಾದಿಗಳು ಬೆಳಿಗ್ಗೆನೆ 4:30-5,000 ಭಕ್ತಾದಿಗಳು ಬಂದಿರಂತೆ. ಇವತ್ತು ತುಂಬ ಕೇಳ್ತಾ ಇದ್ದಾರೆ, ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾಯಿತ್ತು, ಅಷ್ಟು ರಸ್ ಇತ್ತಂತೆ. ಸದ್ಯಕ್ಕೆ ನಾವು ಹೋದಾಗ 4:30-5 ಗಂಟೆ ಆಗಿದ್ದ ಕಾರಣ ಅಷ್ಟು ರಸ್ ಇರಲಿಲ್ಲ. ನಮಗೂ ಕೂಡ ಪ್ರಸಾದ ಸಿಕ್ತು, ನಮ್ಮ ಪ್ರಸಾದ ಸಿಗಲ್ಲ ಅಂತ ಅಂದ್ಕೊಂಡಿದ್ದು, ಬಟ್ ಪ್ರಸಾದ ಖಂಡಿತವಾಗಿ ಸಿಕ್ತು. ಬಟ್ ಪಾಯಸ ಮತ್ತು ಇನ್ನಿತರ ಐಟಮ್ಗಳೆಲ್ಲ ಆಲ್ರೆಡಿ ಖಾಲಿಯಾಗಿತ್ತು. ಅನ್ನ ಮತ್ತು ಸಾಂಬಾರು ನಮಗೆ ಸಿಕ್ತು. ಯಾವುದೋ ಒಂದು ದೇವರ ಪ್ರಸಾದ, ರಾಘವೇಂದ್ರ ಪ್ರಸಾದ ಅಂದರೆ ಎಲ್ಲರಿಗೂ ಖುಷಿ ಇದ್ದೇ ಇರುತ್ತೆ. ಅದು ಒಂದು ಸ್ವಲ್ಪ ನಾರು ಸಿಕ್ಕ, ಒಂದು ತುತ್ತು ಸಿಕ್ಕಿದ್ರು ನಮ್ಮ ಪುಣ್ಯನ ಅಂತಲೇ ಹೇಳ್ಬೋದು. ಖಂಡಿತವಾಗಿಯೂ ನಮಗೆ ಹೊಟ್ಟೆ ತುಂಬ ಅನ್ನ ಹಾಕಿದ್ರು, ಪ್ರಸಾದ ಖಂಡಿತವಾಗಿ ಸಿಕ್ತು. ನೀವು ನೋಡ್ತಾ ಇರ್ಬೋದು ಅನ್ನ ಮತ್ತು ಸಾಂಬಾರು ಅಷ್ಟೇ ನೋಡ್ಬೋದು, ತುಂಬಾ ಟೇಸ್ಟಿಯಾಗಿತ್ತು, ತುಂಬ ರುಚಿಯಾಗಿತ್ತು. ಪ್ರಸಾದ ಅಂತ ಹೇಳಿದ್ಮೇಲೆ ಚೆನ್ನಾಗೇ ಇರುತ್ತೆ. ಇವರು ಇಲ್ಲಿನ ಅಡುಗೆ ಅಂದರೆ ಪ್ರಸಾದ ಕೌಂಟರಲ್ಲಿ ಎಲ್ಲ ಉಸ್ತುವಾರಿ ನೋಡ್ಕೊಳ್ಳುವಂಥವರು. ತುಂಬಾ ಖುಷಿಯಾಯಿತು ಇವ್ರನ್ನೂ ನೋಡಿ ನನಗೆ. ಫೈನಲಿ ನಾವು ಪ್ರಸಾದ ಹಾಕಿಸ್ಕೊಂಡು ತಿನ್ನೋಣ ಅಂದ್ಕೊಂಡು ಹಾಕಿಸ್ಕೊಂಡೆ. ಪ್ರಸಾದ ಮಾತ್ರ ಅಲ್ಟಿಮೇಟ್ ಆಗಿತ್ತು, ಚೆನ್ನಾಗಿತ್ತು. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ನೀವು ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಮತ್ತೊಂದು ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ, ಎನ್ಕರೇಜ್ ಸಿಗುತ್ತೆ, ಇನ್ನೂ ಹೆಚ್ಚೆಚ್ಚು ವಿಡಿಯೋ ಹಾಕೋಕ್ಕೆ ನನಗೆ ಒಂದು ಎನ್ಕರೇಜ್ ಸಿಗುತ್ತೆ ಅಂತ ಹೇಳ್ತಾ, ಪ್ರಸಾದ ಚೆನ್ನಾಗಿತ್ತು. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಮುಂದಿನ ವಿಡಿಯೋಗಾಗಿ ನನ್ನ ಸವಾರಿ ಲೈಫ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.